ಇವನು ರಾಮು ನಿರ್ಭಯ ಕೇಸ್ ನ ಒಂದು ಆಕ್ರೋಶ ಇಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ ಇಲ್ಲಿ ತಿಕ್ಲಾ ಅಂತ. ಇವಳು ಗಂಗಾ. ಇದು ಭಿಕ್ಷೆ ಪಾತ್ರೆ ಗುಜರಿ ಪೇಪರ್ ಲವ್ ಸ್ಟೋರಿ. ತಿಕ್ಲಾ ಅಂತ ಒಂದು ಕನ್ನಡ ಹೊಸ ಸಿನಿಮಾ, ಹೊಸ ಹುಡುಗರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಎಲ್ಲ ಮಾಡಿ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಏನೋ ಈ ಹುಡುಗಿ ಹಿಂಗವಳಲ್ಲ, ಹಾರ್ಟು ಹಾರಾಡಿ ಕಣ್ಣೋಡಿದೈತ್ಲ. ತಿಕ್ಲಾ ಅನ್ನೋ ಒಂದು ಹೊಸ ಮೂವಿ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ಹೊಸ ಪ್ರತಿಭೆಗಳು ಎಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ಲ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಪೈರಸಿ ಸಿಡಿಯಲ್ಲಿ ನೋಡ್ಬೇಡಿ, ಚಿತ್ರಮಂದಿರಗಳಲ್ಲೇ ಹೋಗಿ ಸಿನಿಮಾ ನೋಡಿ. ಹಾಗಾದ್ರೆ ಇವನು ತಿಕ್ಲಾ. ಟೈಟ್ಲ್ ಕೇಳ್ದಂಗೆ ನಗ್ತಿರಲ್ಲ, ಬಟ್ ಟೈಟ್ಲ್ ವಿರುದ್ಧವಾಗಿದೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಎಪಿಸೋಡ್ಸ್ ಎಲ್ಲ ನೋಡಿದೆ, ಮತ್ತು ಸಾಂಗ್ಗಳು ನೋಡಿದೆ, ಕೆಲವೊಂದು ಸೀನ್ಗಳು ನೋಡಿದೆ. ಓವರಾಲಾಗಿ ತಿಕ್ಲಾ ತುಂಬ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇಲ್ಲಿ ಮನೆ ಸಂಸಾರ ದುಡ್ಡಿರೋರು ಮಾತ್ರನೇ ಬದುಕಕ್ಕಾಗೋದು, ನಮ್ಮಂತ ಏನೂ ಇಲ್ದಿರೋ ಅನಾಥರಿಗಲ್ಲ. ಶಿವಕುಮಾರ್ ಅವರ ನಿರ್ಮಾಣದ, ಆಂಜನೇಯ ಅವರ ನಿರ್ದೇಶನದ ಚಿತ್ರ ತಿಕ್ಲಾ. ಈಗಷ್ಟೇ ಅದರ ಟ್ರೈಲರ್ ನೋಡಿದೆ. ಶುಭ ಪ್ರಯತ್ನ, ವಿಶೇಷವಾಗಿದೆ, ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರ. ಬದುಕಿ ಗುರಿಯಾಗಿದೆ, ಒಲವೇ ಸಿರಿಯಾಗಿದೆ. ತಿಕ್ಲಾ ಅನ್ನುವಂಥ ಒಂದು ಸಿನಿಮಾದ ಟ್ರೈಲರನ್ನು ನೋಡಿದೆ. ಟ್ರೈಲರಲ್ಲಿ ನೋಡುವಾಗ ಒಂದು ವಿಭಿನ್ನತೆ ಎದ್ದು ಕಾಣ್ತಾ ಇದೆ. ಈಗೀಗ ಎಲ್ಲ ಹೊಸ ನಿರ್ದೇಶಕರ ಹೊಸ ಕಥೆಗಳು ಗೆಲ್ತಾ ಇದ್ದಾವೆ. ಆ ಸಾಲಿಗೆ ಇದು ಒಂದು ಸೇರಲಿ ಅಂತೇಳಿ ನಾನು ಆಶಿಸ್ತೇನೆ. ಇಲ್ಲಿವರೆಗೂ ನಾಲ್ಕು ಜನ ಒಂದೊಂದು ರೀತಿಯಲ್ಲಿ ಸತ್ತಿದ್ದಾರೆ. ತಿಕ್ಲಾ ಮೂವಿ ಟ್ರೈಲರ್ ನೋಡಿದೆ. ಎಲ್ಲ ಹೊಸಬರು ಸೇರ್ಕೊಂಡು ಮಾಡೋ ಒಂದು ಹೊಸ ತಂಡ ಅನ್ಸೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಬ್ಬನೇ ಒಬ್ಬ ಬ್ಯಾಲೆನ್ಸ್ ಇರೋದು ನೀನು ಆರಾಮಾಗಿ ಸಾಯಿ. ಕಮ ಟೆಲ್ ಮಿ. ಈ ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತಿಕ್ಲಾ ಸಿನಿಮಾ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್ ತಿಕ್ಲಾ ಟೀಮ್. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ದಯವಿಟ್ಟು ಈ ಥರದ್ದು ಒಂದು ಹೊಸ ಸಬ್ಜೆಕ್ಟ್ನ ಮಾಡಿರೋದಕ್ಕೆ ಸಪೋರ್ಟ್ ಮಾಡೋಣ. ತಿಕ್ಲಾ.